ಏನು ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಕೆ ಎ ನೋ ಪ್ರಕಟ ಮಾಡಿದೆ ಸೊ ಅದರಲ್ಲಿ ಅನೇಕ ವಿಷಯಗಳು ಮಿಸ್ಸಿಂಗ್ ಆಗಿದಾವೆ ಆಯ್ತಾ ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಯುವನ್ ಎಕನಾಮಿಕ್ಸ್ ಅಂಡ್ ಕಾಮರ್ಸ್ ಮೇಜರ್ ಸಬ್ಜೆಕ್ಟ್ಸ್ಗಳು ಮಿಸ್ಸಿಂಗ್ ಆಗಿದೆಯೆ ಅಂತ ಹೇಳಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದ್ಸಲ ಕ್ರಾಸ್ ಚೆಕ್ ಮಾಡಿದಾಗ ನಿಜವಾಗ್ಲೂ ಕೆಲವೊಂದು ಆಯ್ತಾ ಕೆಲವೊಬ್ಬ ಮೇಜರ್ ಸಬ್ಜೆಕ್ಟ್ಗಳು ಇದರಲ್ಲಿ ಮಿಸ್ ಆಗಿದಾವೆ ಸೊ ಹಾಗಾದ್ರೆ ಕೆ ಎದವರು ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ನಮ್ಮ ಮೊದಲೇ ಮೊದ್ಲೇವರೆಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಬೆಲ್ಲೈಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಹನ್ನೆರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡು ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಬಿಟ್ಟಿದೆ ಆಯ್ತಾ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ನಲ್ಲಿ ಪ್ರೊಫೆಸರ್ ಪೋಸ್ಟ್ ಗಳೇನಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಮೆರಿಟ್ ಲಿಸ್ಟ್ ಅನ್ನು ಬಿಟ್ಟಿದೆ ಬಟ್ ಕೆಲವೊಂದು ಸಬ್ಜೆಕ್ಟ್ಸ್ ಗಳು ಲೈಕ್ ಕನ್ನಡ ಇರ್ಬೋದು ಇಂಗ್ಲಿಷ್ ಇರ್ಬೋದು ಆಯ್ತಾ ಈ ಇತಿಹಾಸ ಇರ್ಬೋದು ಹಿಸ್ಟ್ರಿ ಎಕನಾಮಿಕ್ ಹಾಗೇನೆ ಕೆಲವೊಂದು ಪಾಲಿಟಿಕಲ್ ಸೈನ್ಸ್ ಹಾಗೇನೆ ಸಮಾಜಶಾಸ್ತ್ರ ಶಿಕ್ಷಣ ಸೊ ಈ ರೀತಿಯ ಸಬ್ಜೆಕ್ಟ್ಸ್ ಒಂದು ಸೊ ಈ ಸಬ್ಜೆಕ್ಟ್ಸ್ ಗಳ ಒಂದು ಫೈನಲ್ ಮೆರಿಟ್ ಅದು ಪ್ರಕಟ ಮಾಡಿಲ್ಲ ಸೊ ಅದ್ರ ಬಗ್ಗೆ ನಾವು ಕೆ ಎಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಅವ್ರೇನು ಹೇಳಿದ್ರು ಇವತ್ತು ಸಂಜೆ ಒಳಗಡೆ ಆಯ್ತಾ ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಆನ್ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಸಂಜೆ ನಾಲ್ಕೂವರೆ ಸೊ ಇವತ್ತು ಸಂಜೆ ಒಳಗಡೆನೆ ಆ ಉಳಿದಂತ ವಿಷಯಗಳ ಬಗ್ಗೆ ನಾವು ನಿಮಗೆ ನೋಟಿಫಿಕೇಶನ್ ನೀಡ್ತೇವೆ ಅಂತೇಳಿ ಹೇಳಿದ್ದಾರೆ ಸೊ ನೋಟಿಫಿಕೇಶನ್ ಅಂದ್ರೆ ಏನು ಅಂತ ನಾವು ಅವ್ರನ್ನ ಕೇಳಿದಾಗ ಅವರು ಗಳು ಬಿಟ್ಟು ಹೋಗಿದಾವೆ ಆ ಸಬ್ಜೆಟ್ಸ್ ಗಳಲ್ಲಿ ಏನ್ ಚೇಂಜಸ್ ಇಲ್ವಾ ಅದೇ ತಾತ್ಕಾಲಿಕ ಲಿಸ್ಟ್ ಮೆರಿಟ್ ಲಿಸ್ಟ್ ಅಂತ ನಾವು ತಗೋಬೇಕಾ ಅಂತ ನಾವು ಕೇಳಿದಾಗ ಇಲ್ಲ ಬಗ್ಗೆ ಅಪ್ಡೇಟ್ ಅನ್ನ ಮಾಡ್ತೇವೆ ದಟ್ ಮೀನ್ಸ್ ಆ ಲಿಸ್ಟ್ ಸಹ ನಿಮಗೆ ಅಪ್ಡೇಟ್ ಅನ್ನ ಮಾಡ್ತೇವೆ ಸಂಜೆ ಒಳಗಡೆ ಅದೇ ಕೆಲಸ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಸೊ ಅದ್ರ ಜೊತೆಗೆ ಒಂದು ನೋಟಿಫಿಕೇಶನ್ ಅನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ನೋಡೋಣ ಮಡಿಯ ಫ್ರೆಂಡ್ಸ್ ಸಂಜೆ ಒಳಗಡೆನೆ ಕೆ ಎಲ್ ಗಿವ್ ದ ಅಪ್ಡೇಟ್ ಆಫ್ ದಿ ಸಬ್ಜೆಕ್ಟ್ ಯಾವ ಯಾವ ಗಳು ಕೆಲವೊಂದು ಮಿಸ್ ಆಗಿದಾವೆ ಫೈನಲ್ ಮೆರಿಟ್ ಲಿಸ್ಟ್ ತನ್ನ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಅವರೇ ಹೇಳಿದ ಹಾಗೆ ನೋಟಿಫಿಕೇಶನ್ ರಿಲೀಸ್ ಮಾಡಬಹುದಾಗಿದೆ ವಿಷಯಗಳ ವಿದ್ಯಾರ್ಥಿಗಳು ಯಾರ್ಯಾರ ನೀಡ್ ನಾಟ್ ಟು ವರಿ ಇವತ್ತು ಸಂಜೆ ಒಳಗಡೆನೆ ಎನ್ ಮಾಡುತ್ತೆ ತನ್ನ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಒಂದು ನೋಟಿಫಿಕೇಶನ್ ಮೂಲಕ ಆ ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಿಯರೆನ್ಸ್ ಕೊಡುತ್ತೆ ಹೋಪ್ ಫಾರ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್